ಮಾತಾಡಿರೋ ಒಂದು ವರ್ಡ್ನ ಇಟ್ಕೊಂಡು ಕೆಲವರು ಈ ಕಡೆ ಅಪ್ಪು ಸರ್ ಫ್ಯಾನ್ಸ್ ಅಲ್ಲ, ಕೆಲವರು ತಂದಿಕ್ಕಿ ತಮಾಷೆ ನೋಡೋ ಅಂತ ಬುದ್ಧಿ ಮಾಡ್ತಿದ್ರ. ಸೊ ನಿಮ್ಮಂತ ಬೆರ್ಕೆ ನನ್ನ ಮಕ್ಕಳಿಗೆ ಒಂದ್ ಮಾತಾಡಕ್ ಇಷ್ಟಪಡ್ತೀನಿ, ನಿಮ್ ನಿಮ್ಮ ತೇವಲಿಗೆ ನಿಮ್ ನಿಮ್ ಕಾಟಾಚಾರಕ್ಕೆ ಅಪ್ಪು ಸರ್ ಹೆಸರು ಬಳಸ್ಕೊಳಕ್ ಹೋಗ್ಬೇಡಿ. ಆ ಫ್ಯಾನ್ಸ್ ಅವ್ರನ್ನ ಎಲ್ಲಿಡ್ಬೇಕು, ತುಂಬಾ ಇಲ್ಲಿಟ್ಟಿದ್ದಾರೆ. ನಿಮ್ಮಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ದಯವಿಟ್ಟು ಆ ಹೆಸರು ಧಕ್ಕೆ ತರ ಒಂದ್ ಕೆಲಸ ಮಾಡಕ್ ಹೋಗ್ಬೇಡಿ. ಬಾಸ್ ಹೇಳಿರೋದೇನಂತ, ಪುನೀತ್ ರಾಜಕುಮಾರ್ ಸರ್ ಫ್ಯಾನ್ಸ್ ಬಗ್ಗೆ ಅಲ್ಲಪ್ಪ, ಪುನೀತ್ ರಾಜಕುಮಾರ್ ಸರ್ ಬಗ್ಗೆನೂ ಅಲ್ಲ, ನಮ್ ಬಗ್ಗೆ ಮಾತಾಡಿರೋದು. ನಾನು ಬದುಕಿದಾಗ್ಲೇ ನನ್ನ ಫ್ಯಾನ್ಸ್ ಆ ಪ್ರೀತಿ ತೋರಿಸ್ಬಿಟ್ಟಿದಾರಮ್ಮ. ಆದ್ರೆ ಪುನೀತ್ ರಾಜಕುಮಾರ್ ಸರ್ ತೀರ್ಕೊಂಡಾಗ ಅವ್ರು ನೋಡಕ್ ಬಂದ ಜನಸಾಗರ ಅದೆಷ್ಟೋ, ಸತ್ಮೇಲೆ ನೋಡಕ್ಕಾಗಲ್ಲ ಎಷ್ಟು ಜನ ಬಂದಿದ್ರು ಏನು ಅಂತ. ಸತ್ತ ನಾವ್ ಎಲ್ಲಿರ್ತೀವಿ ಅಂತ ಯಾರಿಗೂ ಕಂಡಿಡಿಯಕ್ಕಾಗಿಲ್ಲ. ನಾನ್ ಬದುಕಿದ್ದಾಗ್ಲೆ ಅಷ್ಟು ಜನ ನನ್ನ ಪ್ರೀತಿ, ಅಷ್ಟು ಜನ ನನ್ನ ಪ್ರೀತಿ ನನ್ನ ಕಣ್ಣಾರ ನೋಡಿದೇನಮ್ಮ ಅಂತ ಹೇಳಿರೋದ್ನ ನೀವು ನಿಮ್ಮ ಇದಕ್ಕೋಸ್ಕರ ಅದಕ್ಕೆ ಉಪ್ಪು ಹುಳಿಕಾರ ಹಾಕೊಂಡು ಮಾಡ್ತಿರ ಕೆಲಸ ನಿಜಕ್ಕೂ ಹೇಳ್ತೀನೋ ಅಂತ ಕೆಲಸ. ಆನೆ ಹೋಗುವಾಗ ಕಪ್ಪೆಗಳು ವಟ 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 ಅಂತ ಬಂತೆ, ಹಂಗೆ ನೀವುಗಳು ಆನೆ ತಲೆಕೆಟ್ಟು ಕಾಲು ಹಾಕಿದ್ರೆ ಮಂಡಲ್ ನಿಮ್ದೊಂದು ಚರ್ಮನೂ ಸಿಗಲ್ಲ, ಕಾಲ್ಗೆ ಅಂಟ್ಕೊಂಡಿರ್ತದೆ ಆನೆ ಕಾಲಿಗೆ ಅಂತ ಬಾಳ್ ನಿಮ್ದು. ಒಂದಿಸ ಇದ್ರು ನಿಯತ್ತಾಗಿರಿ, ನೀವೆಷ್ಟೇ ಹಾರಾಡಿದ್ರು ಎಷ್ಟೇ ನಿಗ್ರಾಡಿದ್ರು ಎಷ್ಟೇ ಪಿತೂರಿ ಮಾಡಿದ್ರು ನಮ್ ಬಾಸ್ ಒಂದು ಕೂದ್ಲು ಸ್ನಾನ ಮಾಡ್ಬೇಕ್ರೆ ಎಲ್ಲೆಲ್ಲ ಉದ್ರೋಯ್ತವೆ ಅದ್ರಲ್ಲಿ ಒಂದು ಕೂದ್ಲು ನಿಮ್ಮಂತವ್ರಷ್ಟೇ. ಈ ನವರಂಗಿ ಆಟ ಬಿಟ್ಟು ಒಂದಿಸ ಇದ್ರು ನಿಯತ್ತಾಗಿರಿ.